Assalamualaikum warahmatullahi wabarakatuh. Bismillah walhamdulillah. Wassalatu wassalamu ala rasulillah. Wa ala alihi wa sahbihi ajma'in amma ba'd. Priyare, idu anugrahita sha'ban tingalu. Muslim jagattige papa vimochanaya pavana smaranayanna hottu taruva. Parishuddha ratriyanna olagunda pavitra tingalu. ಹೌದು ಶಅಬಾನ್ 15 ಅಂದರೆ ಬರಾಅತ್ ರಾತ್ರಿ ಸರ್ವಶಕ್ತನಾದ ಅಲ್ಲಾಹನು ತನ್ನ ಸೃಷ್ಟಿಗಳಿಗೆ ಪಾಪಗಳನ್ನು ಮನ್ನಿಸಿ ಶಾಶ್ವತವಾದ ಪರಲೋಕ ಜೀವನದ ವಿಜಯವನ್ನು ಗಳಿಸಲು ನೀಡಿದ ಸುವರ್ಣ ಅವಕಾಶವಿದು ಪ್ರಿಯರೇ ಬನ್ನಿ ಈ ಪುಣ್ಯ ರಾತ್ರಿಯನ್ನು ಆರಾಧನೆಗಳಿಂದ ಧನ್ಯಗೊಳಿಸೋಣ 21ನೇ ಶತಮಾನದ ಆಧುನಿಕ ಜಂಜಾಟದಲ್ಲಿ ಮೀಯುತ್ತಿರುವ ನಮ್ಮ ಮನಸ್ಸುಗಳನ್ನು ಒಮ್ಮೆ ಸಂಸ್ಕರಣೆಗೊಳಿಸುತ್ತಾ ಪಾರತ್ರೀಕ ಲೋಕದ ಯಶಸ್ವಿನ ದಾರಿಯಲ್ಲಿ ಮುನ್ನಡೆಯೋಣ ಸರ್ವಶಕ್ತನಾದ ಅಲ್ಲಾಹನು ತೌಫೀಕ ನೀಡಿ ಅನುಗ್ರಹಿಸಲಿ ಮನುಷ್ಯನ ಒಂದು ವರ್ಷದ ಆಗು ಹೋಗುಗಳನ್ನು ನಿರ್ಣಯಿಸುವ ರಾತ್ರಿ ಇಂದಿನ ರಾತ್ರಿಯಾಗಿರುವುದರಿಂದ ಈ ರಾತ್ರಿಯಲ್ಲಿ ಪರಿಶುದ್ಧ ಕುರ್ಆನಿನ ಹೃದಯ ಭಾಗವೆಂದೇ ಅರಿಯಲ್ಪಡುವ ಸೂರತ್ ಯಾಸೀನನ್ನು ಮೂರು ಪ್ರಮುಖ ಉದ್ದೇಶಗಳೊಂದಿಗೆ ಓದಲು ಸುನ್ನತ್ತಿದೆ ಅದೇ ರೀತಿ ಸೂರತ್ ದುಹಾನ್ ಎಂಬ ಸೂರತ್ತನ್ನು ಕೂಡ ಪಠಿಸಲು ಸುನ್ನತ್ತಿದೆ ಮೊದಲನೆಯ ಯಾಸೀನ್ ಸೂರತ್ ಓದುವಾಗ ನಮ್ಮ ಆಯುಷ್ಯದಲ್ಲಿ ಬರಕತ್ ಲಭಿಸಲು ಎರಡನೇ ಯಾಸೀನ್ ಸೂರತ್ತನ್ನು ಪಠಿಸುವಾಗ ನಮ್ಮ ರಿಸ್ಕ್ನಲ್ಲಿ ವಿಶಾಲತೆ ದೊರೆಯಲು ಮೂರನೇ ಯಾಸೀನ್ ಸೂರತ್ತನ್ನು ಪಠಿಸುವಾಗ ನಮ್ಮ ಮರಣ ಸಮಯದಲ್ಲಿ ರಕ್ಷೆಯನ್ನು ಹೊಂದಲು ಈ ಮೂರು ಪ್ರಮುಖ ಉದ್ದೇಶಗಳೊಂದಿಗೆ ಯಾಸೀನ್ ಸೂರತ್ತನ್ನು ಓದಬೇಕು ಎಂದು ಇಮಾಮರುಗಳು ಅವರ ಕಿತಾಬ್ಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ ಈ ತಿಂಗಳನ್ನು ನಾವು ಆರಾಧನೆಗಳಿಂದ ಜೀವಂತಗೊಳಿಸಬೇಕು ಪೂರ್ವಿಕ ಇಮಾಮರ ವಿವರಣೆಗಳಂತೆ ವಿಕ್ರ ತಸ್ಬೀಹ್ ಸ್ವಲಾತ್ ನಮಾಜ್ ದುವಾಗಳನ್ನು ಅಧಿಕಗೊಳಿಸಬೇಕು ದೀನಿನ ಇಷ್ಟ ಅನಿಷ್ಟಗಳನ್ನು ತಿಳಿದು ಅನಿಷ್ಟಗಳಿಂದ ದೂರವಿರಬೇಕು ಸಾಧ್ಯವಿದ್ದಷ್ಟು ಹೆಚ್ಚೆಚ್ಚು ಒಳಿತನ್ನು ಮಾಡಿ ಪುಣ್ಯವನ್ನು ಸಂಗ್ರಹಿಸಬೇಕು ಮಾಸಗಳ ರಾಜ ಪವಿತ್ರ ರಮವಾನ್ ನಮ್ಮೆಡೆಗೆ ಆಗಮಿಸುವಾಗ ಸಂಶುದ್ಧವಾದ ಹೃದಯದಿಂದ ಪರಿಶುದ್ಧ ರಮವಾನನ್ನು ಸ್ವಾಗತಿಸಿ ಪುಣ್ಯಗಳನ್ನು ಹೆಚ್ಚೆಚ್ಚು ಮಾಡಲು ನಮಗೂ ನಮ್ಮ ಕುಟುಂಬಕ್ಕೂ ಅಲ್ಲಾಹನು ತೌಫೀಕ ನೀಡಿ ಅನುಗ್ರಹಿಸಲಿ ಎಂಬ ಮಾತಿನೊಂದಿಗೆ ಈ ಪವಿತ್ರ ರಾತ್ರಿಯಲ್ಲಿ ನಮಗೂ ನಮ್ಮ ಕುಟುಂಬಕ್ಕೂ ದುವಾ ಮಾಡಲು ಸಿಗತ್ತಿನೊಂದಿಗೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.